ರೇಖಾ ಕದ್ರೇಶ್ ಅವರ ಹತ್ಯೆಗೆ ಮಾಲಾ ಡೈರೆಕ್ಷನ್ ಅನ್ನ ಮಾಡಿದ್ರೆ ಪೀಟರ್ ಅದಕ್ಕೆ ಆಕ್ಷನ್ ಅನ್ನ ಹೇಳ್ತಾನೆ. ಪೀಟರ್ನ ಜೊತೆಗೆ ಇನ್ನಿತರ ಆರೋಪಿಗಳು ಕೂಡ ಸೇರ್ಕೊಳ್ತಾರೆ. ಮರ್ಡರ್ ಮೀಟಿಂಗ್ ಅನ್ನ ನಡೆಸಲಾಗಿರುತ್ತೆ. ಈ ಮರ್ಡರ್ ಮೀಟಿಂಗ್ ನ ಮೇನ್ ರೂವಾರಿ ಅದನ್ನ ಆಯೋಜಕರು ಅಂದ್ರೆ ಮಾಲಾ. ಪ್ರತಿಯೊಬ್ಬರ ಕ್ರೈಮ್ ಬ್ಯಾಕ್ ಗ್ರೌಂಡ್ ತಿಳಿದು ಕೃತ್ಯಕ್ಕೆ ಬಳಕೆಯನ್ನ ಮಾಡಿದ್ದಾರೆ. ಖುದ್ದು ಆರೋಪಿಗಳ ಜೊತೆಗೆ 1-to-1 ಮಾತುಕತೆ ನಡೆಸೋ ಮೂಲಕ ಮಾಲಾ ಅವರು ಈ ಕೊಲೆ ನಡೆಸಲಿಕ್ಕೆ ಯೋಗ್ಯರ ಅಥವಾ ಅಟೆಂಪ್ಟ್ ಮಾಡಿ ಮಿಸ್ ಆಗೋ ಚಾನ್ಸಸ್ ಇದೆಯಾ, ಮಿಸ್ ಆದ್ರೆ ಕುತ್ತಿಗೆಗೆ ಬರೋ ಸಾಧ್ಯತೆ ಇದೆ, ಹಾಗಾಗಿ ಮರ್ಡರ್ ಅನ್ನ ಮಾಡ್ಲಿಕ್ಕೆ ಇವರು ಯೋಗ್ಯರ ಅಂತ ಅವರ ಕ್ರೈಮ್ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಪೀಟರ್ ಕರೆ ತಂದಿದ್ದಂತಹ ಈ ಇಷ್ಟು ಜನ ಆರೋಪಿಗಳೇನಿದ್ದಾರೆ ಇವರುಗಳ ಜೊತೆಗೆ ಒಂದು ಸುತ್ತಿನ ಮೀಟಿಂಗ್ ಪರಸ್ಪರ ಮಾಲಾನೇ ನಡೆಸಿದ್ದಾರೆ. ಇವರ ಕ್ರೈಮ್ ಬ್ಯಾಕ್ ಗ್ರೌಂಡ್ ಏನು, ಎಷ್ಟು ಕೊಲೆಗಳನ್ನ ಮಾಡಿದ್ದಾರೆ, ಎಷ್ಟು ಹಾಫ್ ಅಟೆಂಪ್ಟ್ ಆಗಿದೆ, ಈ ರೀತಿಯಾದಂತಹ ಚೆಕ್ ಮಾಡಿಕೊಂಡು ನಂತರದಲ್ಲಿ ಒಂದು ಟೀಮ್ ಅನ್ನ ತಯಾರಿ ಮಾಡ್ತಾರೆ. ಮತ್ತು ಇದಕ್ಕೆ ಬೇಕಾಗಿರ್ತಕ್ಕಂತಹ ಫಂಡಿಂಗ್ ಬಗ್ಗೆ ಕೊರತೆ ಮಾಡ್ಕೊಳ್ಬೇಡಿ, ಬೇಲ್ ಕೊಡಿಸೋದ್ರ ಬಗ್ಗೆನೂ ಚಿಂತೆ ಮಾಡಬೇಡಿ, ಹಣಕಾಸಿನ ನೆರವನ್ನ ನಾನು ಕೊಡಿಸ್ತೀನಿ ಅಂತ ಮಾಲಾ ಈ ಮೀಟಿಂಗ್ ನಲ್ಲಿ ಅಭಯವನ್ನ ನೋಡಿರ್ತಾರೆ. ರೇಖಾ ಕದ್ರೇಶ್ ಹತ್ಯೆಗೆ ಒಂದು ತಿಂಗಳ ಮೊದಲೇ ಮಾಲಾ ಪ್ಲಾನ್ ಅನ್ನ ರೂಪಿಸಿರ್ತಾರೆ. ಇದು ಏಕಾಏಕಿ ಇವತ್ತು ಮರ್ಡರ್ ಆಗ್ಬೇಕು, ನಿನ್ನೆ ಸ್ಕೆಚ್ ಹಾಕಿದ್ದೀವಿ ಅಂತ ಅಲ್ಲ, ಒಂದು ತಿಂಗಳಿನಿಂದಲೂ ಕೂಡ ಈ ಕೃತ್ಯವನ್ನ ಎಸಗಬೇಕು ಅಂತ ನಿರಂತರ ಮೀಟಿಂಗ್ ಗಳನ್ನ ಮಾಡ್ತಾ ಪ್ಲಾನ್ ಗಳನ್ನ ಮಾಡ್ಕೊಂಡಿರ್ತಾರೆ. ಆ ಪ್ಲಾನ್ ನೀಟ್ ಆಗಿ ಜಾರಿ ಆಗುವಲ್ಲಿ ಯಶಸ್ವಿ ಕೂಡ ಆಗ್ತಾರೆ. ಆರೋಪಿಗಳ ಜೊತೆಗೆ ಮಾಲಾ ಮರ್ಡರ್ ಮೀಟಿಂಗ್ ಅನ್ನ ನಡೆಸಿರ್ತಾರೆ. ಕೇವಲ ಪೀಟರ್ನ ಜೊತೆಗಿನ ಮೀಟಿಂಗ್ ಮಾತ್ರ ಅಲ್ಲ, ಪೀಟರ್ ಕರೆತಂದಂತಹ ಇತರೆ ಆರೋಪಿಗಳೇನಿದ್ದಾರೆ ಇವರ ಜೊತೆಗೆ ನೇರವಾಗಿ ಮಾಲಾನೇ ಮೀಟಿಂಗ್ ಅನ್ನ ನಡೆಸಿರ್ತಾರೆ. ಬಿಕಾಸ್ ಮಾಲಾಗೆ ರೇಖಾ ಕದ್ರೇಶ್ನ ಉಳಿವು ಇಷ್ಟವಿರಲಿಲ್ಲ. ಕೊಲೆ ನಂತರ ತನ್ನ ಹೆಸರು ಬರಬಾರ್ದು ಅನ್ನೋದನ್ನ ತಾಕೀತು ಮಾಡಿರ್ತಾರೆ ಉಳಿದ ಆರೋಪಿಗಳಿಗೆ. ಯಾವುದೇ ಕಾರಣಕ್ಕೂ ನನ್ನ ಹೆಸರನ್ನ ಅಪ್ಪಿ ತಪ್ಪಿ ಪೊಲೀಸರ ಬಲೆಗೆ ಸಿಕ್ಕಿ ಬಿದ್ದ ನಂತರದಲ್ಲಿ ತರಕೂಡದು, ಈ ಪ್ರಕರಣದಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ನಡೆದುಕೊಳ್ಬೇಕು, ಈ ರೀತಿಯ ವಿಷಯಗಳನ್ನ ಆರೋಪಿಗಳ ತಲೆಗೆ ತುಂಬುವಂತಹ ಪ್ರಯತ್ನಗಳಾಗಿರುತ್ತೆ. ಕೊಲೆ ನಂತರ ಆರೋಪಿಗಳು ಯಾವ ರೀತಿ ಎಸ್ಕೇಪ್ ಆಗಬೇಕು, ಕೊಲೆ ಮಾಡೋದು ಸುಲಭ, ಅದಾದ್ರ ನಂತರದಲ್ಲಿ ಹೇಗೆ ಎಸ್ಕೇಪ್ ಆಗಬೇಕು, ಪೊಲೀಸರ ಕೈಗೆ ಸಿಕ್ಕ ಹಾಕೊಳ್ಬಾರ್ದು, ಎಲ್ಲಾ ಪ್ಲಾನ್ ಗಳನ್ನು ಕೂಡ ಮಾಡಲಾಗಿರುತ್ತೆ. ಪೊಲೀಸರಿಗೆ ಏನ್ ಹೇಳಬೇಕು ಎಲ್ಲವೂ ಮೊದಲೇ ಫಿಕ್ಸ್. ಪೊಲೀಸರು ಹೀಗೆ ಕೇಳಿದ್ರೆ ಇದೇ ರೀತಿಯಲ್ಲಿ ಹೇಳಬೇಕು, ನನ್ನ ಹೆಸರನ್ನ ತರಕೂಡ್ದು, ನಿಮಗೆ ಏನ್ ಬೇಕು ಎಲ್ಲವನ್ನು ಕೂಡ ನಾನು ನೋಡ್ಕೊಳ್ತೀನಿ, ಜಸ್ಟ್ ಈ ಮರ್ಡರ್ ಮಾಡಿ ಮುಗಿಸ್ಬೇಕು, ಈ ರೀತಿಯಾದಂತಹ ಮೀಟಿಂಗ್ ಗಳನ್ನ ನಡೆಸಿಕೊಳ್ಳಲಾಗುತ್ತೆ ಆರೋಪಿಗಳ ಜೊತೆಗೆ. ಪೀಟರ್ ತೋರಿಸಿದ್ದ ಪೈಕಿ 10 ಮಂದಿಯನ್ನ ಓಕೆ ಮಾಡಿದ್ಲು ಈ ಮಾಲಾ. ಸೊ ಮಾಲಾ ರೇಖಾ ಕದ್ರೇಶ್ನ ಅತ್ತಿಗೆ, ಐ ಮೀನ್ ಕದ್ರೇಶ್ನ ಅಕ್ಕ. ಸೊ ರೇಖಾ ಕದ್ರೇಶ್ ಉಳಿವು ಮಾಲಾಗೆ ಇಷ್ಟವಿರಲಿಲ್ಲ, ಅದು ಬೇರೆ ಬೇರೆ ಕಾರಣಗಳಿಂದಾಗಿ. ಆ ಕಾರಣಕ್ಕಾಗಿ ಹೇಗಾದ್ರೂ ಮಾಡಿ ಕೊಲೆ ಮಾಡಬೇಕು ಅಂತ ಒಟ್ಟು 10 ಮಂದಿಗಳನ್ನ ರೆಡಿ ಮಾಡಿರ್ತಾರೆ. ಜೈಲಿನ ಮೇಂಟೆನೆನ್ಸ್ ಖರ್ಚಿರ್ಲಿ, ಬೇಲ್ ಕೊಡಿಸೋದಾಗಿರ್ಲಿ, ಫ್ಯಾಮಿಲಿ ನೋಡ್ಕೊಳ್ಳೋದಿರಬಹುದು, ಎಲ್ಲದಕ್ಕೂ ಕೂಡ ನಾನು ನೆರವನ್ನ ಕೊಡ್ತೀನಿ, ನಾನು ಬ್ಯಾಕ್ ಸಪೋರ್ಟ್ ಆಗಿರ್ತೀನಿ, ನನ್ನನ್ನ ಹೆಸರನ್ನ ತರ್ಲಿಕ್ಕೆ ಹೋಗ್ಬೇಡಿ, ಉಳಿದದೆಲ್ಲ ನಾನು ನೋಡ್ಕೊಳ್ತೀನಿ, ನಿಶ್ಚಿಂತೆಯಿಂದ ಈ ಒಂದು ಕಾರ್ಯವನ್ನ ಮಾಡಿ ಮುಗಿಸಿ, ಇದು ಮೀಟಿಂಗ್ ನಲ್ಲಿ ಆಗಿದಂತಹ ಚರ್ಚೆ. ಕೊಲೆ ಖರ್ಚಿನ ಹಣಕ್ಕೆ ಹಲವರ ಬಳಿ ಹಣದ ಸಹಾಯ ಕೇಳಿದ್ಲು ಮಾಲಾ. ಮಾಲಾ ಬಳಿ ಹಣ ಇರಲಿಲ್ಲ, ಬೇರೆಯವರಿಂದ ಹೊಂದಿಸಿ ಈ ಒಂದು ಕೃತ್ಯವನ್ನ ಎಸಗಬೇಕು ಅನ್ನುವಂತಹ ಪ್ಲಾನ್ ಆಗಿರುತ್ತೆ. ಅದಕ್ಕಾಗಿ ನಾನಾ ಕಾರಣಗಳನ್ನ ಹೇಳ್ತಾ ಹಲವರ ಬಳಿ ಹಣವನ್ನು ಕೂಡ ಕೇಳಲಾಗಿರುತ್ತೆ. ಏರಿಯಾದ ಹಲವರ ಬಳಿಯೇ ಬೇರೆ ಬೇರೆ ರೀಸನ್ ಗಳನ್ನ ಕೊಡೋ ಮೂಲಕವಾಗಿ ಹಣ ಕೊಡಿ ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿರ್ತಾರೆ. ಈ ಹಣ ನೇರವಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಅವರು ಪ್ಲಾನ್ ಹಾಕಿದ್ದು ರೇಖಾ ಕದ್ರೇಶ್ ಅವರ ಹತ್ಯೆಗೆ ಸಂಬಂಧಪಟ್ಟ ಹಾಗೆ. ಆರೋಪಿಗಳೇನಿದ್ದಾರೆ ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಈ ಹಣ ಸದುಪಯೋಗ ಆಗ್ಲಿ ಅನ್ನೋ ಕಾರಣಕ್ಕೆ, ತನ್ನ ಬಳಿ ಹಣ ಇಲ್ಲದಿದ್ರೂ ಇತರರ ಬಳಿ ಹಣ ಕೇಳಿ ಈ ಒಂದು ಪ್ರಕರಣವನ್ನ ಹೇಗಾದ್ರೂ ಮಾಡಿ ಮುಗಿಸ್ಬೇಕು ಅನ್ನುವಂತಹ ಸಂಚನ್ನ ಮಾಲಾ ಹಾಕೊಂಡಿರ್ತಾರೆ. ಆ ಕಾರಣಕ್ಕಾಗಿಯೇ ರೇಖಾ ಕದ್ರೇಶ್ನ ಆ ಒಂದು ಹತ್ಯೆ ಏನಾಗುತ್ತೆ, ಆ ದಿನ ಸ್ಪಾಟ್ ನಲ್ಲಿ ಇಬ್ರು 17 ಬಾರಿ ಬರ್ಬರವಾಗಿ ಹಿರಿದು ಸಾವನ್ನಪ್ಪಿಸ್ತಾ ಇದ್ರೆ ಉಳಿದವರೆಲ್ಲರೂ ಕೂಡ ಬಾಡಿ ಗಾರ್ಡ್ ಗಳಾಗಿ ಅಬ್ಸರ್ವರ್ ಆಗಿ ನೋಡ್ಕೊಳ್ತಾ ನಿಂತಿರ್ತಾರೆ. ಯಾರು ಕೂಡ ಈ ಒಂದು ಕೊಲೆ ಮಾಡಿ ಮುಗಿಯೋವರೆಗೂ ಕೂಡ ಇತ್ತ ಸುಳಿಬಾರ್ದು ಅನ್ನೋದು ಅವರ ಇಂಟೆನ್ಷನ್ ಆಗಿರುತ್ತೆ. ಸೊ ಅದನ್ನೆಲ್ಲವನ್ನು ಕೂಡ ಒಂದು ತಿಂಗಳಿಂದಲೂ ಕೂಡ ಫೀಡ್ ಮಾಡ್ತಾ ಹೋಗ್ತಾಳೆ ಮಾಲಾ.
ಸೊ 10 ಜನ ಆರೋಪಿಗಳನ್ನ ನೇರವಾಗಿ ಕರೆಸ್ತಾ ಅವರ ಕೊಲೆಯ ಬ್ಯಾಕ್ಗ್ರೌಂಡ್ ಅನ್ನ ತಿಳ್ಕೊಳ್ತಾ ಅವರ ಕ್ರೈಮ್ ಬ್ಯಾಕ್ಗ್ರೌಂಡ್ ಅನ್ನ ತಿಳ್ಕೊಳ್ತಾ ಈ ಕೊಲೆ ಹೇಗಾಗಬೇಕು, ಕೊಲೆ ನಂತರದಲ್ಲಿ ಹೇಗೆ ತಪ್ಪಿಸ್ಕೊಳ್ಬೇಕು, ಅಪ್ಪಿ ತಪ್ಪಿ ಸಿಕ್ಕಿ ಬಿದ್ರೆ ಯಾವ ರೀತಿಯಾಗಿ ಪೊಲೀಸರ ಮುಂದೆ ವಿಷಯಗಳನ್ನ ಹಂಚಿಕೊಳ್ಬೇಕು, ಇಲ್ಲಿ ತನ್ನ ಹೆಸರನ್ನ ಯಾವ ಕಾರಣಕ್ಕೆ ತರಬಾರದು, ತಂದ್ರೆ ಏನಾಗುತ್ತೆ, ನಾಳೆ ದಿನ ಬೇಲ್ ಬೇಕು ಅಂದ್ರೆ ಮತ್ತೊಬ್ಬರ ಸಹಾಯ ಇರೋಲ್ಲ, ನಾನೇ ನಿಮಗೆ ಬೇಲ್ ಕೊಡಿಸ್ಬೇಕಾಗತ್ತೆ. ಸೊ ಆ ಕಾರಣದಿಂದಾಗಿ ನನ್ನ ಹೆಸರನ್ನ ತರಬೇಡಿ ಅಂತ ಆರೋಪಿಗಳ ಮುಂದೆ ಮಾಲಾ ಬಾಯ್ಬಿಟ್ಟಿದ್ಲಂತೆ. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಮುರಳಿ, ಸದ್ಯ ಈ ಮರ್ಡರ್ ಮಿಸ್ಟ್ರಿಯ ಹಲವಾರು ಅಂಶಗಳನ್ನ ಪೊಲೀಸರು ತನಿಖೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಸುತ್ತಿ ಬಳಸಿ ಯಾವತ್ತು ಆ ಒಂದು ಕೊಲೆ ನಡೆದಂತಹ ಸಂದರ್ಭದಲ್ಲಿ ರಸ್ತೆಯಲ್ಲಿ ಕುಳಿತು ಹೈಡ್ರಾಮಾ ಮಾಡ್ತಾ ಕಣ್ಣೀರ್ ಹಾಕಿದ್ಲೋ ಆಕೆಯೇ ಇದರ ಮೇನ್ ರುವಾರಿ ಅನ್ನುವಂತಹ ವಿಚಾರ ಹೇಗೆ ಬಯಲಿಗೆ ಬಂತು? ಖಂಡಿತವಾಗಿದ್ದೀವಿ. ಏನಂದ್ರೆ ಕೊಲೆ ಆಯ್ತು, ಕೊಲೆ ಆದ ದಿನದಿಂದನೂ ಕೂಡ ಪೊಲೀಸರಿಗೆ ಈ ಮಾಲಾ ಬೆಲೆ ಸಾಕಷ್ಟು ಸಸ್ಪೆಕ್ಟ್ ಇತ್ತೇ ಇತ್ತು. ಯಾಕೆಂದ್ರೆ ಮಾಲಾ ಕೂಡ ರೌಡಿ ಶೀಟರ್ ಆಗಿದ್ದಂಥವಳು, ಮತ್ತೆ ರೇಖಾ ಕದ್ರೇಶ್ ಮತ್ತು ಮಾಲಾ ಇಬ್ಬರ ನಡುವೆ ಕೂಡ ಸಾಕಷ್ಟು ವೈಷಮ್ಯಗಳಿತ್ತು. ಯಾಕಂದ್ರೆ ಹಣಕಾಸಿನ ವಿಚಾರ, ಕದ್ರೇಶ್ ಹತ್ಯೆ ಆದ ಬಳಿಕ ಹಣಕಾಸಿನ ವಿಚಾರಕ್ಕೆ ರೇಖಾ ಕದ್ರೇಶ್ ಇರ್ಬೋದು, ಜೊತೆಗೆ ಮಾಲಾ ಇರ್ಬೋದು, ಇವರಿಬ್ರು ಕೂಡ ಸಾಕಷ್ಟು ಪೈಪೋಟಿಯನ್ನು ಮಾಡ್ಕೊಂಡಿದ್ರು. ಜೊತೆಗೆ ಇನ್ನೊಂದು ಪ್ರಮುಖವಾದ ವಿಚಾರ, ಇಲ್ಲಿ ರಾಜಕೀಯವಾಗಿ ಒಂದಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಾ ಹೋಗ್ತವೆ. ಯಾಕೆಂದ್ರೆ ರೇಖಾ ಕದ್ರೇಶ್ ಅವರು ಮತ್ತೆ ಕಾರ್ಪೊರೇಟ್ ಎಲೆಕ್ಷನ್ಗೆ ನಿಲ್ಲಬಾರ್ದು, ಆ ನಿಂತು ಏನಾದರೂ ಮತ್ತೆ ಏನಾದರೂ ಗೆದ್ರೆ ಆಕೆ ಮತ್ತೆ ನಮ್ಮನ್ನು ಸಂಪೂರ್ಣವಾಗಿ ಮುಗಿಸುವಂಥ ಪ್ರಯತ್ನವನ್ನು ಮಾಡ್ತಾಳೆ. ಅಂದರೆ ಕೊಲೆ ಮಾಡ್ತಾಳೆ ಅಂತಲ್ಲ, ಹಣಕಾಸಿನ ವಿಚಾರದಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ನೆಲ ಕಚ್ಚಿಸ್ಬಿಡ್ತಾಳೆ. ಆ ಸಂದರ್ಭದಲ್ಲಿ ನಮ್ಗೆ ಯಾವುದೇ ರೀತಿಯ ಹಣದ ಉಪಯೋಗ ಆಗಲ್ಲ, ಜೊತೆಗೆ ನಮ್ಮ ಪವರ್ ಏನಿತ್ತು, ಅಧಿಕಾರ ಏನಿತ್ತು, ಅಧಿಕಾರವನ್ನು ಚಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಮಾಲಾ ಅನ್ಕೊಂಡಿದ್ದು. ಮಾಲಾ ಅನ್ಕೊಂಡಿದ್ದ ಹಿನ್ನೆಲೆಯಲ್ಲಿ ರೇಖಾ ಕದ್ರೇಶ್ ಅವರ ವಿರುದ್ಧವಾಗಿ, ಅಂದರೆ ರೇಖಾ ಕದ್ರೇಶ್ ಅವರ ಅಂದರೆ ಅವರನ್ನು ಪರ್ಯಾಯವಾಗಿ ಅವರ ಪೂರ್ಣಿಮಾ, ಅಂದರೆ ಮಾಲಾ ಅವರ ಸೊಸೆ ಪೂರ್ಣಿಮಾ ಏನಿದ್ರು, ಪೂರ್ಣಿಮಾ ಅವ್ರನ್ನ ಎಲೆಕ್ಷನ್ಗೆ ನಿಲ್ಲಿಸಬೇಕು ಅಂತೇಳಿ ಬಿಜೆಪಿ ಹಿರಿಯ ನಾಯಕರ ಜೊತೆಯಲ್ಲೂ ಕೂಡ ಮಾತುಕತೆಯನ್ನು ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ನಾಯಕರು ಕೂಡ ಹೇಳ್ತಾರೆ, ಈಗಾಗಲೇ ರೇಖಾ ಕದ್ರೇಶ್ ಅವರು ಇದ್ದಾರೆ, ಈಗಾಗಲೇ ಸಾಕಷ್ಟು ಬಾರಿ ಗೆದ್ದಂಥವ್ರು, ಅಂತ ಗೆದ್ದಂಥವ್ರನ್ನ ಮತ್ತೆ ಅವರಿಗೆ ಟಿಕೆಟನ್ನು ಕೊಡೋದನ್ನ ಬಿಟ್ಟು ಬೇರೆಯವ್ರಿಗೆ ಟಿಕೆಟನ್ನು ಕೊಡುವಂಥದ್ದು ಸರಿಯಾಗ ಅನ್ಸೋಲ್ಲ. ಆ ಹಿನ್ನೆಲೆಯಲ್ಲಿ ರೇಖಾ ಕದ್ರೇಶ್ ಅವರಿಗೆ ಟಿಕೆಟನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಮಾಲಾ ಬೇರೊಂದು ಪಕ್ಷದಿಂದ ನಿಲ್ಲಿಸಲಿಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡುವಂಥದ್ದು, ಆದರೆ ಅದ್ಯಾವುದೂ ಕೂಡ ಸಫಲ ಆಗದೆ ಇದ್ದ ಸಂದರ್ಭದಲ್ಲಿ ರೇಖಾ ಕದ್ರೇಶ್ ಹತ್ಯೆ ಆಗಬೇಕು, ಹತ್ಯೆ ಆದ ಬಳಿಕ ನಮಗೆ ಒಂದಷ್ಟು ಅಧಿಕಾರ ಬರಬೇಕು, ಹಣದ ವಿಚಾರಗಳು ಗೊತ್ತಾಗಬೇಕು, ಹಣ ಬರಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ಲಾನ್ಗಳನ್ನು ಮಾಲಾ ಮತ್ತು ಅವರ ಮಗ ಅರುಣ್ ಏನಿದ್ದ ಅವರಿಬ್ಬರು ಕೂಡ ಸೇರಿ ಮಾಡ್ಕೊಳ್ಳೋಂಥದ್ದು. ಆದರೆ ಇದನ್ನು ಯಾರು ಎಕ್ಸಿಕ್ಯೂಟಿವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಪ್ರಮುಖವಾಗಿ ಮುಖ್ಯವಾಗಿ ಮಾಲಾ ಕಣ್ಣಿಗೆ ಕಾಣಿಸ್ಕೊಳ್ಳೋಂಥದ್ದು ಪೀಟರ್. ಯಾಕೆಂದರೆ ಪೀಟರ್ ಕದ್ರೇಶ್ನ ಡ್ರೈವರ್ ಆಗಿದ್ದ, ಡ್ರೈವರ್ ಆದ ಬಳಿಕ ಸಾಕಷ್ಟು ಅಸಮಾಧಾನ ರೇಖಾ ಕದ್ರೇಶ್ ಅವರ ಮೇಲಿತ್ತು. ಪದೇ ಪದೇ ರೇಖಾ ಕದ್ರೇಶ್ ಅವರ ಮೇಲೆ ಜಗಳ ಮುನ್ನ ಮಾಡುವಂಥದ್ದು, ಕುಡಿದು ಹೋಗಿ ಅವರ ಆಫೀಸ್ ಹತ್ರ ಗಲಾಟೆಯನ್ನು ಮಾಡುವಂಥದ್ದು, ಜೊತೆಗೆ ಪ್ರಮುಖವಾಗಿ ರೇಖಾ ಕದ್ರೇಶ್ ಅವರು ಪೀಟರ್ಗೆ ಯಾವುದೇ ರೀತಿಯ ಹಣಕಾಸಿನ ಸಹಾಯ ಮಾಡ್ತಾ ಇಲ್ಲ, ಜೊತೆಗೆ ಅವರಿಬ್ಬರ ನಡುವೆ ಒಂದೂವರೆ ವರ್ಷದಿಂದನೂ ಕೂಡ ಸಾಕಷ್ಟು ಜಗಳಗಳಾಗ್ತಾ ಇದ್ದಾವೆ, ಈ ರೀತಿಯ ಮಾತುಗಳು ಮಾಲಾಗೆ ಗೊತ್ತಿತ್ತು. ಯಾಕಂದರೆ ಪೀಟರ್ ಮತ್ತು ರೇಖಾ ಕದ್ರೇಶ್ನ ನಡುವೆ ವೈಷಮ್ಯಗಳೇನಿತ್ತು ಅದು ಸ್ಪಷ್ಟವಾಗಿ ಮಾಲಾಗೆ ಗೊತ್ತಿದ್ದ ಹಿನ್ನೆಲೆಯಲ್ಲಿ ಪೀಟರ್ನ ಒಂದು ಕಾಯಿನ್ ಆಗಿ ಮಾಲಾ ಯೂಸನ್ನು ಮಾಡ್ಕೊಳ್ಳುವಂಥದ್ದು, ಪೀಟರ್ಗೆ ಒಂದಷ್ಟು ತಲೆ ತುಂಬೋ ಕೆಲಸವನ್ನು ಮಾಲಾ ಮತ್ತು ಆಕೆಯ ಮಗ ಅರುಣ್ ಏನಿದ್ದ ಅವರಿಬ್ಬರು ಕೂಡ ಮಾಡ್ತಾ ಹೋಗ್ತಾರೆ. ಯಾಕೆಂದರೆ ಕದ್ರೇಶ್ ಇದ್ದಾಗ ನೀನು ಎಷ್ಟು ಚೆನ್ನಾಗಿದ್ದೆ, ಎಷ್ಟು ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದೆ, ಜೊತೆಗೆ ನಿನ್ನ ಮಾತು ಏರಿಯಾದಲ್ಲಿ ನಡೀತಾ ಇತ್ತು, ಆದರೆ ರೇಖಾ ಕದ್ರೇಶ್ ಬಂದಾಗ ಸಂಪೂರ್ಣವಾಗಿ ನೀನು ಜೀರೋ ಆಗಿದೆಯಾ ಅಂತೇಳಿ ಆತನಿಗೆ ಪದೇ ಪದೇ ಚುಚ್ಚಿ ಹೇಳುವಂಥದ್ದು, ಜೊತೆಗೆ ಆಕೆ ಬದುಕಿದ್ರೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅನ್ನೋ ರೀತಿಯಲ್ಲಿ ಆತನ ಮೋಟಿವ್ ಮಾಡುವಂಥ ಪ್ರಯತ್ನವನ್ನು ಮಾಲಾ ಮಾಡಿರುವಂಥದ್ದು ಸ್ಪಷ್ಟವಾಗಿ ಈ ಪ್ರಕರಣದ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಅಂದರೆ ಮಾಲಾ ಹೇಳಿದಂತೆ ಪೀಟರ್ ಒಂದಷ್ಟು ಪ್ಲಾನ್ಗಳನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೋಗ್ತಾನೆ. ಅಂದರೆ 1-to-1 ಆರೋಪಿಗಳೇನಿದ್ರು, ಈಗ ಸಿಕ್ಕಿದ್ರೆ ಆರೋಪಿಗಳೇನಿದ್ದಾರೆ ಅವ್ರ ಜೊತೆಯಲ್ಲಿ 1-to-1 ಡೀಲನ್ನು ಮಾಡಿ ಮಾಲಾ ಈ ಕೃತ್ಯವನ್ನು ಮಾಡೋದ್ರಲ್ಲಿ ಯಶಸ್ವಿಯಾಗಿರುವಂಥದ್ದು, ಜೊತೆಗೆ ಆಕೆಯ ಏನು ಕ್ರೈಮ್ ಏನಿತ್ತು ಕ್ರೈಮನ್ನು ಮರೆಮಚೋ ಒಂದು ಪ್ಲಾನ್ಗಳನ್ನು ಕೂಡ ಮಾಡಿದರು. ಆದರೆ ಪೊಲೀಸರು ಅದನ್ನು ಟೆಕ್ನಿಕಲ್ ಎವಿಡೆನ್ಸ್ನಗಳ ಮೂಲಕ ನಿನ್ನೆಯಷ್ಟೇ ಆಕೆಯನ್ನು ಮತ್ತು ಆಕೆಯ ಮಗನನ್ನು ಇಬ್ಬರನ್ನು ಕೂಡ ಬಂಧಿಸಿರುವಂಥದ್ದು. ದಿವ್ಯ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.